ಲೋಕವನ್ನು ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಕರೆದು ಲೋಕವನ್ನು ಆಕ್ರಮಿಸಿಕೊಂಡಿದ್ದ ಶುಂಭದಾನರೇನು ಶಂಭುವೇ ಬಂದರು ಒಮ್ಮಿಂದೊಮ್ಮೆ ಗೆಲ್ಲುವಂತ ಸಾಮರ್ಥ್ಯ ನಮ್ಮಲ್ಲಿದ್ದರು ಹಾಗಾಗಲಿಲ್ಲ ನಾರದರ ಆಗಮನ ಮಾಡಿಸಿದ ಸಂಧಿ ಏರಿಸಿದ ಸಿಂಹಿರ Thank you.
ಸುತ್ತಿರುವಂತಹ ಧ್ವನಿ ಯಾರದೆಂಬ ಹಾಗೆ ಕೇಳಿದೆ. ನನಗೆ ಗೊತ್ತಾಯ್ತು ಅಣ್ಣ. ನಾನು ಹೇಳಿದ್ದು ಅಲ್ಲ. ಅಲ್ವೇ ಅಲ್ಲ. ಹಾಗಿದ್ರೆ ನೀನೆ ಹೇಳು. ಇದು ಇವರಿಬ್ಬರಲ್ಲಿ ಒಬ್ಬರಾಗಿರ್ಬೇಕು. ಇಬ್ಬರಲ್ಲಿ ಅಂದ್ರೆ ಮೊದಲಿನವ ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ ಯಾರು ಬರ್ತೇನೆ ಅಂತ ಹೇಳಿದ್ದಾರೆ. ಏನು ಕರೆದು ಹೇಳುದೆ ಅಣ್ಣ? ಕುದುರೆ ಮುಖ ಉಳ್ಳವನು ಅವನೇ ತುಂಬುರ. ಸಣ್ಣ ಉಂಡರಿಗೆ ಸಂತೋಷವಾಗಬೇಕೆಂಬ ದೃಷ್ಟಿಯನ್ನಿಟ್ಟು ಇತ್ತ ಕಡೆಗೆ ಬಂದು ಹಾಡುತ್ತಾ ಇದ್ದಾನೆ. ನೀನು ನೇರವಾಗಿ ದೇವಲೋಕಕ್ಕೆ ಹೋಗಿದ್ದೀಯ. ದೇವಲೋಕದ ಸಭೆಯಲ್ಲಿ ಹಾಡುವಂತಹ ತುಂಬುರ ಇಲ್ಲಿಗೆ ಬಂದು ಹಾಡಿದ್ದೆ ಹೌದಾಗಿದ್ದೀರಿ. ಅಲ್ಲಿಯ ಸಭೆ ಕಳಂಕಹೀನವಾಗುತ್ತದೆ, ಶೂನ್ಯವಾಗುತ್ತದೆ. ಹಾಗಾಗಿ ದೇವಲೋಕದ ಸಭೆಯಲ್ಲಿ ನಿತ್ಯ ನಿರಂತರವಾಗಿ ಇವನ ಗಾಯನ ಮೊಳಗಲೇಬೇಕು. ತುಂಬುರನ ಅಲ್ವಾ? ಅಲ್ವಾ ಅಲ್ಲ. ಹಾಗಾದ್ರೆ ಇನ್ನೊಬ್ಬನಿದ್ದಾನೆ. ಯಾರವ? ಅವನೇ ನಾರದ. ಮೂರು ಕಾಲುಗಳಿಗೆ ಮೂರು ಲೋಕವನ್ನು ಮಾಡೋದಕ್ಕೆ ಸಮರ್ಥನಾದ ನಾರದ ಹಾಡಿದೆ ಹೌದಾಗಿರ್ತಿದ್ರೆ ಎಲ್ಲಾ ಕಡೆಯಿಂದ ಒಂದೇ ಸವನ್ನು ಕೇಳಿ ಬರಬೇಕಾಗಿತ್ತು. ಇದು ಹಾಗಲ್ಲ. ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಈ ಹಾಡು ಕೇಳ್ತದೆ ಅಂತಾದ್ರೆ, ಈ ಗಾಯನ ಕೇಳ್ತದೆ ಅಂತಾದ್ರೆ ಆಶ್ಚರ್ಯ, ಪರಮಾಶ್ಚರ್ಯ. ನಾರದನು ವಾಣಿಯು ತುಂಬುರನು ವಾಣಿಯಲ್ಲ, ತುಂಬುರನಲ್ಲ, ನಾರದನಲ್ಲ. ಸ್ವರ ಕೇಳಿಸ್ತುಂಟಲ್ಲ. ತನುವಿನ ಪರಿಮಳವು ನಮಗೆ ಸೊಗ್ಗಲು ಅರರೆ 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 ಕೌತುಕವೆಂದು ಪರಿಮಳವಿಡಿದು ಮುಂಬದಿಯ ಮಧುಶಾಲಿನಿ ಕುರಿಯುಕ್ಷಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತುಗಿದಳು ದುರ್ಗಾಂಬಿಕೆ ತುಗಿದೇಳುಯ ನಾಗಮತ್ತಮರ ತುಗಿ ನಾಗಮತ್ತಮರ ತುಗಿ ಬಿಟಾ
ಮೊದಲು ಕಾಣದೆ ಇರುವಂತಹ ಬೆಳಕನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ ಆಕೆಯ ಮುಖದಿಂದ ಮೂರು ಪ್ರಶ್ನೆಗೆ ಒಂದೇ ಕಡೆಯಲ್ಲಿ ಉತ್ತರ. ಪ್ರಕಾಶದ ಧ್ಯುಮಣಿ
ಬೇಕಾದ ವಿದ್ಯಾರ್ಥಿ
ಕಲಿತುಕೊಂಡೆ. ಆವಾಗ ತೀರ್ಮಾನಕ್ಕೆ ಬಂದೆ, ಪ್ರತಿ ಕಾಲದಲ್ಲಿ ಯಾರನ್ನು ಗೆಲ್ಲುತ್ತಾರೋ ಅಂತವನನ್ನೇ ಮದುವೆ ಆಗುತ್ತೇನೆ ಎನ್ನುವುದಾಗಿ. ಇಲ್ಲಿಯವರೆಗೆ ಯಾರು ಗೆಲ್ಲಿದ್ದಾರೋ ಒಂದೇ ಒಂದು ಗಂಡು ಸಂತಾನ ಹುಟ್ಟಿ ಬರಲಿಲ್ಲ. ಬಿಡು ಅವಳ ಕತ್ತಿ ಕಾಳಗಲ್ಲ ಒಮ್ಮೆ ನಿಲ್ಲಿಸಿದೆ. ಏನು ಕತ್ತಿ ಕತ್ತಿ ಅಣ್ಣ, ನಮ್ಮ ಮೇಲೆ ಸವಾರಿ ಅವಳದು. ಬಿಡು ಹೋಗಿ ಸಾಹಿತ್ಯ. ಯಾಕೆ ಏ ಅಣ್ಣ, ಬ್ರಹ್ಮದೇವರ ವರವನ್ನು ನಮಗೆ ನೆನಪಿಸಿಕೊ. ಬ್ರಹ್ಮಚರ್ಯ ಏನೋ ಅಂತ ಕೆಟ್ಟು ಹೋಗ್ತಂತಾದ್ರೆ ಅಲ್ಲೇ ಕಂಡ ಮುಂಡರ ಮರಣ. ಹೌದೌದು, ಬೇಗ ಒಂದು ಹೆಣ್ಣಿಗೋಸ್ಕರವಾಗಿ ನಾಳೆ ಕಂಡ ಮುಂಡರ ಸಂತರೆಂಬ ವಾಕ್ಯ ಲೋಕದಲ್ಲಿ ಪ್ರಚಾರ ಆಗ್ತದೆ. ವರ ಅಲ್ಲ ಇದು, ಶಾಪ ಅಲ್ವಾ? ವರವ ಶಾಪ ನಾವು ಪಡೆದಾಗಿದೆ. ಹಾಗೆಂದು ನಾವು ಇವಳ ಅನುಕ್ಷಣವನ್ನು ನೋಡ್ತಿರ್ಬೇಕಂತಾದ್ರೆ ಹೋಗಿ ಹಾಗೆ ಸಂತೋಷವಾಯಿತು. ತಿರುಗಾಟ ಮಾಡಿದಂತಹ ನಮಗೆ ಹಸಿವೆವ ಬಾಯಾರಿಕೆ ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಹಿಂದಿನ ಗಿರಿಯನ್ನು ಏರಿ ಮೃಗ ಬೇಟೆಯಾಡಿದೆವು. ರಕ್ತವನ್ನು ಕುಡಿದು ಮಾಂಸವನ್ನು ಮೆದ್ದಾಗ ಆಯಿತು ಆಯಾಸ. ಪರಿಹಾರ ಮಾಡುವುದಕ್ಕೆ ತುತ್ತದಲ್ಲಿ ಏರಿದಾಗ ಒಂದು ವಿಶೇಷ. ಏನು ವಿಶೇಷ? ಮಾರುತದಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ಇಂಪಾದ ಗಾಳಿಯೊಂದಿಗೆ ಇಂಪಾದ ಗಾಯನವನ್ನು ಕೇಳಿಸುವಂತಣ್ಣ. ಆ ಗಾಯನವನ್ನು ಅರಸುತ್ತಾ ಮುಂದಕ್ಕೆ ಮುಂದಕ್ಕೆ ಹೋದಾಗ ಯೋರ್ವಳ ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಕುಳಿತುಕೊಂಡು ಇಂಬಾಗಿ ಹಾರ್ತಾ ಇದ್ಲಣ್ಣ. ಅವಳ ಅಂದವನ್ನು ಕಂಡಾಕ್ಷಣವೇ ನಮಗೆ ಅನಿಸಿದ್ದು ಒಂದು. ಏನು? ಮೂರು ಲೋಕದ ಒಡೆಯಾದಂತಹ ನೀನು ಅವಳನ್ನು ವರಿಸಬೇಕು, ನಿನ್ನ ವಾಮಭಾಗದಲ್ಲಿ ಅವಳು ರಂಜಿಸಬೇಕು. ಆದಷ್ಟು ಬೇಗ ಅವಳನ್ನು ನನ್ನ ಮನೆಗೆ ಕರೆದರಬೇಕಣ್ಣ. ಚಂಡ ಮುಂಡರೆ ನೀವು ಹೇಳಿದಂತಹ ಮಾತುಗಳನ್ನು ಕೇಳುವಾಗ ಮೈಮನ ಬುರಗೊಳ್ಳುತ್ತಾ ಇದೆ. ಅಲ್ಲಿರುವಂತಹ ತರುಣಿಯನ್ನು ನನ್ನದಾಗಿಸಬೇಕೆಂಬಂತಹ ಆಶೆ ಹೇರುತ್ತಾ ಇದೆ. ಮನಸ್ಸು ಏನಲ್ಲ ಆಗ್ತಾ ಇದೆ. ನೀನು ಯೋಚನೆ ಮಾಡುವುದು ಬೇಡ, ನಮಗೊಂದಪ್ಪಣೆ ಕೊಟ್ಟರೆ ಸಾಕು. ಈಗಾಗಲೇ ಮನೋಭಾವ ನೀವು ಹೋಗಬೇಕಾದಂತ ಅಗತ್ಯವಿಲ್ಲ. ಈಗಾಗಲೇ ಆಯಾಸವನ್ನು ಹೊಂದಿದವರು ನೀವು. ನೀವು ಒಳಗಿದ್ದುಕೊಳ್ಳಿ, ಆಯಾಸವನ್ನು ಪರಿಹರಿಸಿಕೊಳ್ಳಿ. ನಾನು ಹೋಗುವುದಲ್ಲ, ನಮ್ಮ ಮನೆ ಆದಂತಹ ಸುಗ್ರೀವ ಇದ್ದಾನೆ. ಎಲ್ಲಿ ಸುಗ್ರೀವ? ಕೇಳಯ್ಯ ಸುಗ್ರೀವ ಬೇಡುವುದರಲ್ಲಿ ಸಚಿವ ಜಾಲವಲ್ಲೊಂದು ಬರ್ತೇನೋ ಕೇಳಿದೆನು. ಸುಗ್ರೀವ ಪ್ರಭು, ಜ್ಞಾನವೃತನು ವಯೋವೃತನು ಆದಂತಹ ನಿನ್ನನ್ನು ಕರೆಸುವುದಕ್ಕೆ ಕಾರಣ ಏನೆಂದರೆ, ಕದಂಬಾವನದಲ್ಲಿ ಒಬ್ಬಳು ತರುಣ ಇದ್ದಾಳಂತೆ, ಅವಳನ್ನು ಒರಿಸುವುದಕ್ಕೆ ನಾನು ಮನಸ್ಸು ಮಾಡಿದ್ದೇನೆ. ಹೋಗಿ ಕರೆದುಕೊಂಡು ಬಾ. ಒಡೆಯನಾಜ್ಞೆಯಾದಂತೆ ತಡ ನಮ್ಮೊಡೆ ಮದುವೆಯಾಗುವಂತಹ ಹೆಣ್ಣು ಬಹಳ ಗೌರವದಿಂದ ಕರೆತರಬೇಕೆನ್ನುವುದಕ್ಕಾಗಿ ಕೆಲವು ಮಂದಿ ಹೆಣ್ಣು ಮಕ್ಕಳು ಮಂಗಳ ದ್ರವ್ಯ ಮಿತವಾದಂತಹ ಪರಿವಾರ ಬಂಗಾರದ ರಥ ಇಷ್ಟನ್ನೊಟ್ಟುಗೂಡಿಸಿಕೊಂಡು ಕದಂಬಾವನದತ್ತ ಪ್ರಯಾಣ ಬೆಳೆಸಿದೆ. ವನ ಪ್ರದೇಶಕ್ಕೆ ಬಂದಾಗಲೇ ಆಶ್ಚರ್ಯ ಆಗ್ತಾ ಇದೆ. ಜಾತಿ ವೈರದಿಂದ ಇರಬೇಕಾದಂತಹ ಕಗಮೃಗಳು ಹಾಗೆ ಕಾಣಿಸ್ತಾ ಇಲ್ಲ. ಕದಂಬಾವನ ಹಗಲು ಹೊತ್ತಾದರೂ ಕಾರ್ಗತ್ತಲೆಯಿಂದ ಮುಸುಕಿರ್ತದೆ ಎನ್ನುವಂತಹ ವಿಚಾರವನ್ನು ಕೇಳಿದವ ನಾನು. ಇವತ್ತು ನೋಡಿದರೆ ಕತ್ತಲೆ ಇಲ್ಲ, ಎಲ್ಲೆಲ್ಲಿ ನೋಡಿದರೂ ಬೆಳಕೇ ಕಾಣಿಸ್ತಾ ಇದೆ. ಬೆಳಕು ಮಾತ್ರ ಅಲ್ಲ, ದೂರದಲ್ಲಿ ಸಂಗೀತದ ಧ್ವನಿ ಕೇಳಿಸ್ತದೆ, ಜೊತೆಗೊಂದು ರೀತಿಯ ಪರಿಮಳ. ಏನಿರಬಹುದು ಅಂತ ಆಲೋಚನೆ ಮಾಡುತ್ತಾ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿದೆ. ಇಲ್ಲಿ ಬಂದು ನೋಡಿದರೆ ಮತ್ತೂ ಆಶ್ಚರ್ಯ ಆಗ್ತಾ ಇದೆ. ಜಾತಿ ವೈರವನ್ನು ಮರೆತು ಮೃಗ ಪಕ್ಷಿಗಳೆಲ್ಲ ಒಟ್ಟಾಗಿ ಬಾಳುತ್ತಾ ಇವೆ. ಒಂದು ಕಡೆ ನೋಡಿದರೆ ಹಾವು ಮುಂಗುಸಿ ಒಟ್ಟಾಗಿವೆ, ಮತ್ತೊಂದು ಕಡೆ ನೋಡಿದರೆ ದನ ಹುಲಿ ಒಟ್ಟಾಗಿ ಮೇಯುತ್ತಾ ಇವೆ. ಯಾಕೆ ವ್ಯತ್ಯಾಸ? ಹೀಗೆ ಆಲೋಚನೆ ಮಾಡುತ್ತಾ ಗಿಡಮರಗಳತ್ತ ದೃಷ್ಟಿ ಹಾಯಿಸಿದ್ರೆ ಋತುಭೇದವನ್ನು ಮರೆತು ಫಲ ಕೊಡ್ತಾ ಇವೆ. ಏನಿದು?
ತಿಳಿದವರು ಹೇಳುವುದನ್ನು ಕೇಳಿದ್ದೇನೆ. ಮಹಾತ್ಮರು ನೆಲೆ ನಿಂತಹ ಸ್ಥಳದಲ್ಲಿ ಇಂತಹ ವ್ಯತ್ಯಾಸಗಳನ್ನು ನಾವು ಕಾಣಬಹುದಂತೆ. ಹಾಗಾದ್ರೆ ಇಲ್ಲಿ ಯಾರು ಮಹಾತ್ಮರು? ಯಾರ ಮಹಾತ್ಮೆಯಿಂದ ಹೀಗಾಯಿತು? ನಮ್ಮೊಡೆಯ ಹೇಳಿದ ಹೆಣ್ಣಿನ ಮಹಾತ್ಮೆಯೇ ಇರಬಹುದೋ ಏನೋ. ಆಕೆ ಎಲ್ಲಿದ್ದಾಳೆ ಅಂತ ನೋಡಿಬಿಡ್ತೇನೆ. ಶಿವ 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 ಸಿಕ್ಕುವಳೆ ದಾನವಗೆ ಸಿಕ್ಕಲು ತಕ್ಕುವಳೆ ತ್ರಿಜಗ ತನ್ನಯ ಕುಕ್ಷಿಯೊಳಗಿರಿ ಸಲಹುತಿರ ಮಾತೇ ಮಕ್ಕಳ ಆಟಿಕೆಯಾಯ್ತು ನಮ್ಮದು ರಕಲಾನ್ವಯ ಅಳಿ ಮಿಕ್ಕ ಮಾತೇ ಕೊಡೆಯ ಮಾತೆಯು ನಮಗೆ ಮಾನ್ಯವಲ ಎಲ್ಲಿದ್ದಾಳೆ ಎನ್ನುವಂತೆ ಸುತ್ತಲೂ ದೃಷ್ಟಿ ಹಾಯಿಸಿದ್ರೆ ಕಣ್ಣು ಕೋರೈಸುವಂತಹ ಬೆಳಕು. ಕೋಟಿ ಸೂರ್ಯರೇ ಒಮ್ಮೆ ಉದಯಕ್ಕೆ ಬಂದರೆ ಯಾವ ರೀತಿಯ ಬೆಳಕಿತ್ತದೋ ಅದಕ್ಕಿಮ್ಮಡಿಯಾದಂತಹ ಬೆಳಕನ್ನು ನಾನು ಕಾಣ್ತಾ ಇದ್ದೇನೆ. ಹಾಗಾದ್ರೆ ಈ ಬೆಳಕು ಎಲ್ಲಿಂದ ಬಂತು? ಇದರ ಮೂಲ ಎಲ್ಲಿ ಎನ್ನು ಹಾಗೆ ಶೋಧಿಸಿದ್ರೆ ಬೇರೆ ಎಲ್ಲಿಂದಲೂ ಅಲ್ಲ, ಆಕೆಯ ಮುಖದಿಂದ ಹೊರಹೊಮ್ಮುತ್ತಿರುವಂತಹ ತೇಜಸ್ಸೇ ಇಲ್ಲಿ ತುಂಬಿಕೊಂಡಿರುವಂತಹ ಬೆಳಕಿಗೆ ಕಾರಣವಾಗಿದೆ. ಕದಂಬ ವೃಕ್ಷದಡಿಯಲ್ಲಿ ಉಯ್ಯಾಲೆಯನ್ನಾಡ್ತಾ ಇದ್ದಾಳೆ. ಉಯ್ಯಾಲೆಗೆ ತುದಿ ಉಂಟೋ ಬುಡ ಉಂಟೋ ಅಂತ ನೋಡಿದ್ರೆ ಎರಡೂ ಇಲ್ಲ, ಆದಿ ಅಂತ್ಯ ರಹಿತವಾದದ್ದು. ನೆಲವನ್ನದೇ ತೂಗ್ತಾ ಇದ್ದಾಳೆ. ಏನಿದ್ರ ಅರ್ಥ? ಬ್ರಹ್ಮಾಂಡವನ್ನೇ ನಾನು ತೂಗ್ತೇನೆ, ಬ್ರಹ್ಮಾಂಡವನ್ನೇ ನಿಯಂತ್ರಣದಲ್ಲಿರಿಸಿಕೊಂಡಿದ್ದೇನೆ ಎನ್ನುವುದೇ ಅರ್ಥ. ಗಳಿಗೆಗೊಂದೊಂದು ವಿಧವಾಗಿ ಕಾಣಿಸ್ತಾಳೆ. ಒಮ್ಮೆ ಕಪ್ಪಾಗಿ ಕಾಣ್ತಾಳೆ, ಮತ್ತೊಮ್ಮೆ ಬಿಳುಪಾಗಿ ಕಾಣ್ತಾಳೆ, ಇನ್ನೊಮ್ಮೆ ಕೆಂಪಾಗಿ ಕಾಣ್ತಾಳೆ. ಅದುವೋ ಇದುವೋ ಗಂಡೋ ಹೆಣ್ಣೋ ಊಹಿಸುವುದಕ್ಕ ಸಾಧ್ಯ. ಹಾಗಾದ್ರೆ ಯಾರೀಕೆ? ಮಹಿಮಾನ್ವಿತಳು, ಜಗದಂಬೆ, ಜಗದ್ರಕ್ಷಕಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಜಗತ್ತಿನ ತಾಯಿ. ಜಗತ್ತಿಗೆ ತಾಯಿ ಅಂತಾಗುವಾಗ ನಮ್ಮೊಡೆಯ ಶುಂಭನಿಗೂ ತಾಯಿ ಹೌದಷ್ಟೇ. ಶುಂಭ ಬಯಸಿದ್ದೇನು? ತಾಯಿಗೆ ಗಂಡನಾಗಬೇಕು ಅಂತ ಬಯಸಿದ್ದಾನೆ. ಈತನ ತಾಯಿ ಗಂಡತನದಿಂದ ಪರಿಣಾಮ ಏನಾದೀತು? ಶುಂಭ ಕೆಟ್ಟ, ಜೊತೆಗೆ ರಕ್ಕಸ ಕುಲವನ್ನೇ ಬಲಿ ಕೊಟ್ಟ. ಈಕೆ ಶುಂಭನಿಗೆ ಸಿಕ್ಕುತ್ತಾಳೆ? ಸಿಕ್ಕಿದ್ರೂ ದಕ್ಕುವುದಕ್ಕುಂಟೆ? ಖಂಡಿತ ಇಲ್ಲವೇ ಇಲ್ಲ. ಅದೆಲ್ಲ ಸರಿಯೇ, ನಾನು ಬಂದದ್ದನ್ನು ಮರೆಯಬಾರದು. ಒಡೆಯನಾಜ್ಞೆ ನಮಗೆ ಮಾನ್ಯ, ಮಾತಾಡಿಸಿ ನೋಡ್ತೇನೆ. ಅಮ್ಮ ಸಮನ್ವತೆ ಭಯೇಭ್ಯ ಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ.
ರಾಮಾಷ್ಟಕ ಶತಂ ರೂಪೇ ಉಮಾಯಾಣಿ ಸುಷಣ್ಮುಖೆ ಮಹಾ ಸನ್ಮೋಹಿನಿ ದೇವಿ ದುರ್ಗೇ ದೇವಿ ನಮೋಸ್ತುತೆ ಸರ್ವಯಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವಸರ್ವಾತ್ಮಿಕೆ ಅಮ್ಮ ಆಶ್ರಯದಾತಳು ಶುಭಧರಳು ದಯಾಪೂರ್ಣಳು ಆದಂತಹ ನಿನಗೆ ನಮಸ್ಕಾರ ಎಲ್ಲರೂ ವಂದಿಸಿರುವ ಪಾದ ಪದ್ಮಗಳಿಂದ ಶೋಭಿಸುತ್ತಿರುವಂತಹ ಓ ಜಗನ್ಮಾತೆ ನಿನ್ನ ಪರಮಪದ ಪಯೋಜಗಳಿಗೆ ಸಾಷ್ಟಾಂಗ ಪ್ರಣಾಮಗಳಮ್ಮ ನೀನೇನು ನಿನ್ನ ದಿವ್ಯತೆಯೇನೆಂಬುದನ್ನು ನಿನ್ನನ್ನು ಕಂಡಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೇನಮ್ಮ ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನು ಕಂಡು ಕಣ್ಣು ತುಂಬಿಸಿಕೊಂಡಿದ್ದೇನೆ ತಾಯಿ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯ ವಿಶೇಷದಿಂದ ನಿನ್ನನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿತು ತಾಯಿ ಸುಮ್ಮನ ಮಂತ್ರಿ ಸುಗ್ರೀವ ಎನ್ನು ಹಾಗೆ ನನ್ನ ಹೆಸರು ಸುಮ್ಮನೇ ನನ್ನನ್ನು ಇಲ್ಲಿವರೆಗೆ ಕಳಿಸಿಕೊಟ್ಟಿದ್ದಾನೆ ತಾಯಿ ಇದಕ್ಕೂ ಕಾರಣ ಇದೆ ಈ ಕದಂಬ ಕಾಂತಾರದಲ್ಲಿ ನೀನು ಉಯ್ಯಾಲೆಯನ್ನಾಡ್ತಾ ಇದ್ದಿ ಎನ್ನುವಂತಹ ವಿಚಾರವನ್ನು ತಿಳಿದಂತಹ ನಮ್ಮೊಡೆಯ ನಿನ್ನ ರೂಪಾತಿಶಯಕ್ಕೆ ಮನಸೋತಿದ್ದಾನೆ ನಿನ್ನನ್ನು ನೋಡಿಯಲ್ಲ ನಿನ್ನ ಬಗ್ಗೆ ಕೇಳಿ ಒಂದು ಆಸೆಯನ್ನು ಮುಂದಿರಿಸಿದ್ದಾನಮ್ಮ ನಿನ್ನನ್ನು ಮದುವೆಯಾಗಬೇಕು ಎನ್ನುವ ಹಾಗೆ ಆದ್ರಿಂದಲೇ ನಾನು ಬಂದದ್ದು ನನ್ನೊಂದಿಗೆ ಬರಬೇಕಮ್ಮ ಶುಂಭ ಹೇಳಿದ ಸಮಸ್ತ ವಿಚಾರವನ್ನು ಹೋಗಿ ತಾಯಿಯಲ್ಲಿ ಹೇಳಿದ್ದೇನೆ ನಗಾಡಿದ್ದನ್ನು ಕಂಡಿದ್ದೇನೆ ದೊಪ್ಪನೆ ಕೆಳಗೆ ಬಿದ್ದೇನೆ ಬಿದ್ದದ್ದು ಮಾತ್ರ ಅಲ್ಲ ಸುಗ್ರೀವ ಸತ್ತ ಸತ್ತದ್ದು ಸತ್ಯವೇ ಹೌದು ಸಂತ ಸುಗ್ರೀವ ಬದುಕಿದ್ದು ಹೇಗೆ ಸತ್ತದ್ದು ಹೇಗೆ ನಗೆ ಮಾತ್ರದಿಂದ ನನ್ನನ್ನು ಕೊಂದಿದ್ದಾಳೆ ಪುನರಪ್ಪಿ ಮಂದಹಾಸವನ್ನು ಬೀರಿ ಮೇಲೆಬ್ಬಿಸಿದ್ದಾಳೆ ಏನಿದ್ರೆ ಅರ್ಥ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ನಾನು ಸಮರ್ಥಳು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಿದ್ದಾಳೆ ಕೇವಲ ನಗೆ ಮಾತ್ರದಿಂದಲೇ ಒಬ್ಬನನ್ನು ಕೊಲ್ಲುವುದಕ್ಕೆ ಈಕೆಗೆ ಸಾಧ್ಯ ಉಂಟು ಅಂತ ಆದ್ರೆ ಈಕೆಗೆಲ್ಲಾದ್ರೂ ಸಿಟ್ಟು ಬಂದ್ರೆ ಈ ಪ್ರಪಂಚವನ್ನಿಟ್ಟಾಳೆ ಈಕೆ ಖಂಡಿತವಾಗಿಯೂ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ ಋಷಿಮುನಿಗಳೆಲ್ಲ ಇದ್ದಾರಂತೆ ಸಾವಿರಾರು ವರ್ಷಗಳ ಕಾಲ ಎಲ್ಲವನ್ನೂ ಬಿಟ್ಟು ವಿರಕ್ತರಾಗಿ ತಪಸ್ಸನ್ನು ಆಚರಿಸ್ತಾರಂತೆ ಸಾಧನೆ ಮಾಡ್ತಾರಂತೆ ಯಾಕೆ ಈಕೆಯನ್ನು ಕಾಣಬೇಕು ಎನ್ನುವಂತಹ ಒಳ್ಳೆಯ ಉದ್ದೇಶದಿಂದ ಅಂಥವರಿಗೂ ಈಕೆ ಕಾಣ ಸಿಕ್ಕುವುದಿಲ್ವಂತೆ ಹಾಗಾದರೆ ಯಾವ ಸಾಧನೆಯನ್ನು ಮಾಡಿದಂತಹ ಸುಗ್ರೀವನಿಗೆ ಕಾಣ ಸಿಕ್ಕಿದ್ದು ಹೇಗೆ ನಮ್ಮೊಡೆಯ ಇಲ್ಲಿಗೆ ನನ್ನನ್ನು ಕಳುಹಿಸಿದ ಕಾರಣ ಈಕೆಯನ್ನು ಕಾಣುವ ಸೌಭಾಗ್ಯ ನನಗೆ ದೊರಕಿತ್ತು ಇನ್ನೂ ಒಂದಿದೆ ಪ್ರಪಂಚದಲ್ಲಿ ಸತ್ತು ಬದುಕಿದವರು ಯಾರು ಸತ್ರೆ ಹೋಗುವುದೇ ಯಾರಿದ್ದಾರೆ ಅಂತ ಕೇಳಿದರೆ ಸುಗ್ರೀವನತ್ತ ಬೆರಳೆತ್ತಿ ತೋರಿಸಬೇಕು ಸುಗ್ರೀವ ಸತ್ತು ಬದುಕಿದವ ಹೇಗೆ ಸತ್ತದ್ದು ದೇವಿ ಕೊಂದದ್ದು ಬದುಕಿದ್ದು ಹೇಗೆ ದೇವಿಯೇ ಬದುಕಿದ್ದು ನನ್ನಂತಹ ಸೌಭಾಗ್ಯವಂತರು ಯಾರು ಇಲ್ಲ ಸುಗ್ರೀವನಿಗೊಂದು ಉತ್ತರ ಆಗಬೇಕು ಹಾಗೆಯೇ ಹೇಳಬೇಕು ತಾಯಿ ನಗಾಡಬೇಡ ಹಾಗಂತ ಸಿಟ್ಟಾಗ್ಲೂ ಬೇಡ ಎರಡು ವಿಧದಿಂದ ನೀನು ವರ್ತಿಸಿದ್ರು ನನಗದ್ರಿಂದ ಆಪತ್ತೆ ಶುಂಭ ಮೂರ್ಖನಾಗಿದ್ದಾನೆ ಅವ ಹೇಳಿದ ವಿಚಾರ ನಿನ್ನಲ್ಲಿ ಹೇಳದೆ ಗತ್ಯಂತರ ಇಲ್ಲ ಎಲ್ಲ ವಿವರಿಸಿ ಹೇಳಿದ್ದೇನೆ ನಿನ್ನಿಂದ ತಾಯಿ ಉತ್ತರವಾಗಿ ಏನು ತಾಯಿ ಶುಭನಾಗಲಿ ನಿಶುಭನಾಗಲಿ ಅವರಿಬ್ಬರ ವಿಷಯ ಬಿಡು ಪ್ರತ್ಯಕ್ಷ ಶಬ್ದಲ್ಲ ತಾಯಿ ನೀನು ಹೇಳಿದ ಸಮಸ್ತ ವಿಚಾರವನ್ನು ಆ ವಿಶ್ವಾಸ
ಸಣ್ಣ ಭಿನ್ನ. ಈ ಜನ್ಮದಲ್ಲಿ ದುಷ್ಟಕೂಟದಲ್ಲಿ ಹುಟ್ಟುವಂತಹ ದುರ್ಯೋಗ ನನ್ನ ಪಾಲಿಗೆ ಪ್ರಾಪ್ತ. ಇನ್ನೂ ಕೆಟ್ಟ ರಕ್ಕ ಸರಿತಾರೆ ಮಗನೇ. ಮುಂದೆ ನನಗೊಂದು ಜನ್ಮ ಉಂಟು ಅಂತಾದ್ರೆ ಆ ಜನ್ಮದಲ್ಲಿ ಸಜ್ಜನರ ಕೂಟದಲ್ಲಿ ಹುಟ್ಟಿ ಸದಾ ನಿನ್ನ ಸೇವೆ ಮಾಡುವ ಸೌಭಾಗ್ಯ. Thank you.
ಧರಿಸುವುದಕ್ಕೆ ಮಹಾಕಾಳ್ಯ ನಿರ್ಧಾರವನ್ನು ಹೊಂದೆ. ಅದಕ್ಕಾಗಿ ನಮ್ಮವನೇ ಆದಂತಹ
ಕಡೆ ಕಳಿಸಿದೆ. ಸಂದಾನ ಇಲ್ಲ, ಸಂದಾನವನ್ನು ಮುರಿದು ಸಂಗ್ರಾಮವನ್ನೇ ಬಯಸಿದ್ದಾಳೆ. ಹೌದು, ಅವಳಿಕ ಸಂಗ್ರಾಮವನ್ನು ಬಯಸಿದಂತಹ ಅವಳನ್ನು ಕರೆದುಕೊಂಡು ಬರುವುದಕ್ಕೆ ದುರಧೀರನಾದಂತಹ ಧೂಮ್ರಾಕ್ಷರನ್ನು ಕಳುಹಿಸಿದೆ. ಪರಿಣಾಮ ಹೂಂಕಾರದಿಂದ ಅವಳನ್ನು ಸುಟ್ಟು ಹಾಕಿದ. ಅವಳಿಕ ಕಂಡಂತಹ ಚಂಡಮುಂಡರೇ ಹೋದರು. ಅವರನ್ನು ಏನು ಮಾಡಿದರು ಮತ್ತೆ? ಬೇಕರ ಸ್ವರೂಪನಾದಂತಹ ಭದ್ರಕಾಳಿಯ ರೂಪವನ್ನು ತಾಳಿ ಅವರ ರುಂಡವನ್ನು ಚಂಡ ಚಂಡಮುಂಡರು ಒಳಗೆ ಹೋದರೆ ಹೌದು ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದರೆ ಮುಂದಿನ ಯಾರ ಯಾರ ಹಂಗು ನನಗೆ ತಗೆ ಎಂಬಂತಹ ನಿರ್ಧಾರದಿಂದ ಅಡರಿದಂತಹ ಅಹಂಕಾರವನ್ನು ಇಳಿಸುವುದಕ್ಕೆ ಅವಳನ್ನು ಕರೆದುಕೊಂಡು ಬರುವುದಕ್ಕೆ ಕೇಳಿದಂತ ನೀನು ಕನ್ನಡಿಯ ತೆಲುವೆಗಾಗಿ ಹಂಬಲಿಸಿದೆ. ಅವಳು ಯಾರು? ಅವಳ ಕುಲ ಯಾವುದು?
ಅವಳ ಗೊತ್ತೇ ಅದು. ಒಂದನ್ನು ನೀನು ವಿಚಾರ ಮಾಡಲಿಲ್ಲ. ಲೋಕದಲ್ಲಿ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡು ಪುರುಷನಾದ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ನೀನೇನು ಆಕೆ ನೋಡಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರ ಅನುರಾಗ ಹೇಳಿತಂದ್ರೆ ಕಾಲಸ್ಯ ಕುಟಿಲಾಗದೆ ಏನಿಲ್ಲ. ಲೋಕ ಲೋಕವನ್ನೇ ನಡೆಸಂತ ನೀನು ಮನಸ್ಸಿದ ಸೆರೆಗೆ ಮನಸ್ಸೋತು ವರವಣತೆಯನ್ನು ಬಯಸುವುದೇ. ನಾನೇನು ಸಾಮಾನ್ಯನಲ್ಲ, ತ್ರಿಲೋಕ ವಿಜಯ ಇದ್ದೇನೆ. ಮತ್ತೆ ಈ ರೀತಿಯಲ್ಲಿ ಮಾತಾಡುತ್ತ ನೀವು ಕಳಿಸಿದ್ದೇನನ್ನು ಧೂಮ್ರಾಕ್ಷನನ್ನು ಆ
ಏನು ಅನುಪಮದ ರೂಪ ರೂಪ ಅಂತ ಒಂದು ಹೇಳಿದಾರೋ ಅದೇ ಚಂಡಮುಂಡರ ಪಾಡಿಗೆ ಭದ್ರ ಮಹಾಕಾಳಿ ಆಗಿದ್ದಾನೆ. ಹಾಗಿರುವಾಗ ಆಕೆ ತರುಣಿ ಏನು? ಆಕೆ ತರುಣಿ ಅಲ್ಲ, ಹಾಗಾದ್ರೆ ಯಾರು? ಏನು ಆಕೆ ಆದಿಮಯಿ ಆಗಿದ್ದಾನೆ. ಲೋಕದಲ್ಲಿ ಹೆಣ್ಣನ್ನು ಮಾಯ ಎಂದು ಜ್ಞಾನಿಗಳು ಗುರುತಿಸಿದ್ದಾರೆ. ಈಗ ಮಾಯೆಯೇ ಹೆಣ್ಣಾಗಿದ್ದಾನೆ, ಅದರಲ್ಲೂ ಆದಿಮಾಯಿ. ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತಹ ಮಹಾಮಾತೆಯಾಗಿದ್ದಾಳೆ. ಸಜನ ಕಾಲದಲ್ಲಿ ಬ್ರಹ್ಮನಿಗೆ ಸಹಕಾರಿಯಾಗಲು ಸರಸ್ವತಿಯಾಗಿ, ವಿಶ್ವಪಾಲಕ ಅಂತ ಮಹಾವಿಷ್ಣುವಿಗೆ ಸೌಭಾಗ್ಯದಲ್ಲಿ ಲಕ್ಷ್ಮಿಯಾಗಿ, ಲಯಾಧಿಕಾರಿ ಅಂತ ಪರಮೇಶ್ವರಿಗೆ ಲಯಕಾಲದಲ್ಲಿ ಸಹಕಾರಿಯಾಗಲು ಭದ್ರಕಾಳಿಯಾಗಿ, ಪುರುಷನಿಗೆ ಸ್ತ್ರೀಯಾಗಿ, ಸಕಲ ಜೀವಕೋಟಿಗಳಿಗೆ ಮಾತೃ ಸ್ವರೂಪ ಅಂತ ಆಕೆಯನ್ನು ನೀನು ಸಾಮಾನ್ಯ ಧ್ವನಿಯನ್ನು ಏನು ಅಕಾರ ಉಕಾರ ಮಕಾರ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಲೋಕದ ಸಕಲ ಜೀವರಾಶಿಗಳಿಗೆ ಪ್ರಾಣವನ್ನು ಸುಮ್ಮಂತ ಆ ಮಹಾಮಾತೆ ಆಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತಂಗಳು ಅಂತ ಆಕೆಯನ್ನು ದೇವಿ ದುಃಖಿನಲ್ಲಿ ಕೊಂಡಾಡುತ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಅರಸಂತ ಆಕೆ ಧನುಜಾರಣ್ಯಕ್ಕೆ ತಾವ ಆದ್ದರಿಂದ ಪ್ರಭು ಏನು ಲೋಕಲೋಕ ಕುಳಿಸುವಂತಹ ಪುನರೂಪೆಯನ್ನು ನೀನು ಪ್ರಣಯಕ್ಕಾಗಿ ಬಯಸಬೇಡ. ದೊರೆಯೇ ಹೇಳುತ್ತಿದ್ದೀಯಲ್ಲ, ಕೊನೆಯಂತಾಗಿ ನಾನೇನು ಮಾಡಬೇಕಂತ ನೀನು ಹೇಳು ಪ್ರಭು.
ಜ್ಞಾಪಕವಾದರೂ ಬೇಕು. ಶುಂಭನಿಗೆ ನೀನು ಬುದ್ಧಿ ಹೇಳುವುದಕ್ಕಾಗಿದೆಯೇನೋ ರಕ್ತವೀಜ? ಏನು ಅವಳು ಶಕ್ತಿ? ಲೋಕ ಮುಖದಲ್ಲಿ ಶುಂಭ ವ್ಯಕ್ತಿಯಾದವು ಶುಂಭನು ಕೂಡ ಶಕ್ತಿಯಾಗಿದ್ದಾರೆ. ಮೂರು ಲೋಕವನ್ನು ಅಂಕೆಲ್ಲಿರಿಸಿದಂತಹ ಶುಂಭನಿಗೆ ನಿನ್ನ ಬುದ್ಧಿ ಮಾತು ಅಗತ್ಯವಿಲ್ಲ. ಕೂಡುದಾದರೆ ಹೋರಾಡಬೇಕಿತ್ತು. ತಿಳಿಯಿತು ನನಗೆ, ಎಲ್ಲರೂ ಹೋಗಿದ್ದಾರೆ, ಇಂದು ಯಾರು ಇಲ್ಲ. ಪ್ರಾಣ ಭಯ ಇದು ಏನಾಯಿತು ಮತ್ತೆ? ಕೇಶರಿಗಳ ನಡುವೆ ಜಂಬೂ ಗಜನಿಸಿದಂತೆ ನೀನು ಆಗಿ ಹೋದೆ. ನಿನಗೆ ಆಗುದಿಲ್ವ? ಒಂದು ಕೆಲಸ ಮಾಡು, ಸೀರೆ ಸುತ್ತೆ ಗಂಡ ಸತ್ತಂತ ಹೆಂಗಸರೊಂದಿಗೆ ಲಗ್ನ ಬೀಜ ಬೀಜ
ಉದ್ದೇಶದಿಂದ ಪದವನ್ನು ಉತ್ತರಿಸಿ ಉತ್ತರಿಸಿ ಮುಂದೆ ಬಂದಾಗ ದಿವ್ಯವಾದಂತಹ ಪ್ರಭೆಯೊಂದು ನನ್ನ ಕಣ್ಣಿಗೆ ಬಡಿದಂತಹ ಅನುಭವವಾಯಿತು. ಅದೇ ಕ್ಷಣ ನಾನು ಕುರುಡನಾಗಿ ಹೋದೆನು ಎಂಬಂತಹ ಭ್ರಮೆಗೆ ನಾನು ಸಿಲುಕಿ ಹೋದೆ. ಆಗ ನಮ್ಮವರಲ್ಲಿ ಹೇಳಿದ್ರು, ಕಲಿ 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 ರಕ್ತ ಬೀಜ ಕಲಿತನ ಎಂಬುದು ಇವಳ ಸಮ್ಮುಖದಲ್ಲಿ ವ್ಯರ್ಥವಾಗಿ ಹೋಯಿತು. ಹಾಗಾದ್ರೆ ಅರ್ಥದೇನು? ನಾನು ಇನ್ನೂ ಕಲೀಲಿಕ್ಕುಂಟು, ತಿಳಿಯಲಿಕ್ಕುಂಟು. ಭಯ ಎಂಬಂತಹ ಶಬ್ದಕ್ಕೆ ಅರ್ಥದ ತಿಳಿಯಂತಹ ರಕ್ತ ಬೀಜ ಇಂದು ಹುಡುಗಿ ಹೋಗಿದೆ. ರೋಮಾಂಚನವಾಗುತ್ತಾ ಉಂಟು, ಎದೆ ಡಬಡಬಹುದು. ಒಬ್ಬ ಏನು ನೋಡುದು, ಏನು ನೋಡುದು? ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ವಿಯಾಲಗೆ ಚತುರ್ವೇದ ಎಂಬಂತಹ ಸಂಕೋಲೆ ಏನು ಬಿಗಿದು. ಅಂಬರದಿಂದ ಕೊಂಬಿನಿಗೂ ಕೊಂಬಿನಿಂದ ಅಂಬರಕ್ಕೂ ಆರೋಹಣ ವರುಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತಲಿಸುವಂತಹ ಮತಿಯಿಂದ ಬರ ಮಾಡಿದರೆ ಸರಿ ಸರಿ, ಮೇಲ್ಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ವಿನಾಭಾವ ಸಂಬಂಧವನ್ನು. ಹಾಗಾದ್ರೆ ಏನು? ಈ ಅಧರ್ಮ ತಾಂಡವಾಡುವ ದಿಸಿಂದಾಗಿ ಪ್ರಕೃತಿ ತನ್ನದೇ ಆದಂತಹ ಸಮತೋಲನವನ್ನು ಕಳೆದುಕೊಳ್ಳುವಲ್ಲಿ ಒಳಗಾಗಿದ್ದಾರೆ. ಈ ಪ್ರಕೃತಿ ಸಮತೋಲನವನ್ನು ಕಾಯ್ದುಕೊಳ್ಳುವ ನೆಲೆಯಲ್ಲಿ ತ್ರೈಮೂರ್ತಿಗಳು ಕೂಡ ದುರ್ಬಲರಾಗಿದ್ದಾರೆ. ಆ ಕಾಲಕ್ಕೆ ಮೂರು ಮೂರ್ತಿಗಳ ಶಕ್ತಿ ಮುಕ್ಕೋಡಿ ದೇವತೆಗಳ ತೇಜಸ್ಸು ಒಂದಾಗಿ ನಾರಿ ಆಕೃತಿಯನ್ನು ಕಳೆದು ಬಂದಿದೆ ಎಂಬುದೇ ಸ್ಪಷ್ಟ. ಈಕೆಯ ಪಾದ ನೋಡಿದರೆ ಪಾತಾಳದಲ್ಲುಂಟು, ಶಿರ ನೋಡಿದರೆ ಶೃಂಗಾರದಲ್ಲುಂಟು. ಹಾಗಾದ್ರೆ ಭೂಯಾಮ ಪಾತಾಳವನ್ನು ಆವರಿಸುವಂತಹ ಈ ದಿವ್ಯ ಮೂರ್ತಿಯನ್ನು ಕಂಡಾಗ ಒಂದು ರೀತಿಯ ಭಯವು ಭಕ್ತಿಯು ಹುಮ್ಮೆದೇ ಉಂಟಾಗುತ್ತಾ ಕೈಯಲ್ಲಿ ಹಿಡಿದಂತಹ ಶಿಶುಗಳನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಕಲ್ಪ ಮಾತ್ರದಿಂದ ಮಾಡಬಲ್ಲ ಸಮರ್ಥ ಎಂಬುದನ್ನು ತೋರಿಸಿಕೊಳ್ತಾರೆ. ಹಾಗಾದ್ರೆ ಈಕೆಯಲ್ಲಿ ಶಿವನ ಹಾಕಿ ಈಕೆಯಲ್ಲಿ ಜಗತ್ತೆಂಬುದು ಹಾಗಿರುವಾಗ ಲೋಕದ ತಾಯಿಯಾದಂತಹ ಈಕೆಗೆ ಯಾಕೆ ಗಾಢಗರು? ಇದು ಇವಳಿಗೆ ಭೂಷಣಿ ಛೇ ಅಲ್ಲ. ಹಾಗಾದ್ರೆ ಯಾಕೆ? ಸರಿ, ದುಷ್ಟರಾದಂತಹ ದಾನವರು ಈಕೆಯ ನೆಲೆಯನ್ನು ಅರಿತು ಒಂದು ವೇಳೆ ಶರಣು ಬಂದರೂ ಕೂಡ ಸರ್ವತ ಪೊರೆಯಲಾರೆ ಎಂಬಂತಹ ದೃಢ ಸಂಕಲ್ಪದೊಂದಿಗೆ ಗಾಢಗರು ಮುಂದೆ ಕುಳಿತುಕೊಂಡಿದ್ದಾಳೆ. ತಿಳಿದು ನೋಡಿದರೆ ಈಕೆ ಮಾನಿನಿಯೇ ಛೇ ಸರ್ವತ ಅಲ್ಲ. ಈಕೆಯನ್ನು ತಿಳಿಯದೆ ಶುಂಭ ಕೆಟ್ಟು ಹೋದ. ಶುಂಭ ಒಬ್ಬ ಕೆಟ್ಟದ್ದಲ್ಲ, ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೇಳಿಸಿಬಿಟ್ಟ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆಯ ಬಂದಿದ್ದೆ. ಮಾಡಿಲ್ವೇ ಮಡಿ ನನ್ನ ಜೀವನದ ಅಂತಿಮ ತೀರ್ಮಾನ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಯಾಕೆ? ಶುಂಭನ ಒಪ್ಪಂದ ವರ್ಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ ನನ್ನ ಮನಸ್ಸಿಗೆ ದೇಶಕ್ತಿಗೆ ಗೋಚರಿಸುವಾಯಿತು. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಬಿಂಬಿಸ್ತಾ ತನ್ನ ಧನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ಳುವುದೇ ಸರಿಯಾದಂತಹ ಮಾರ್ಗ. ಅದಲ್ಲದೆ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹಾರಾಡಿದರೂ ಹೋರಾಡಿದರೂ ಏನು ನಮಗಿದು ಬದ್ಧವು ಸಿದ್ಧವೂ ಆಗಿದೆ. ಈಕೆಯನ್ನು ಕಂಡು ಕೃತಾರ್ಥನಾದೆ, ಉಡಕಿತಾರದ ಘಾತನಾದೆ, ಸಾನಂದ ಮಿತ್ರನಾದೆ, ಬದುಕಿಗೆ ಕಳೆಗಟ್ಟುವ ಬೆಳೆಗಟ್ಟುವ ಬಂಗಾರದ ಗಳಿಗೆ ಬದುಕಿ ಬಂದಾಗ ಮಹಾಮಾತೆಯ ದಿವ್ಯ ನಮಸ್ಮರಣೆಯನ್ನು ಮಾಡ್ತೇನೆ. ಯಾದೇವಿ ಸರ್ವಭೂತೇಶು ಸೌಮ್ಯ
ಶೋಭಿಸ್ತಾರೆ. ಅದೇ ರೀತಿಯ ಬ್ರಹ್ಮಂಡಲ ನಿನ್ನ ಮುಖವೆಂಬಂತ ಮಕ್ಕಳಲ್ಲಿ ಲೋಕ ಲೋಕವೇ ಕಮಲಿಸ್ತಾನ ಕಾಣುತ್ತಾ ಇದ್ದೇನೆ. ನೀನ್ಯಾರು ನೀವು ಏನು ಎಂಬುದನ್ನು ಸ್ಪಷ್ಟವಾಗಿ ಅರಿತವ ನಾನು. ಸರಿ ಅಮ್ಮ, ಓ ನನಗೆ ಅರಿಯದೆ ಬಂದ ಶಬ್ದ ಒಳ್ಳೆಯದಪ್ಪ. ಕರ ಜೋಡಿಸಿದ್ದೇನೆ, ಶೀರ ತಗ್ಗಿಸಿದ್ದೇನೆ. ಅಮ್ಮ ಎಂಬಂತ ಉತ್ಕಾರ ನನಗೆಲ್ಲ ಬಂದೋಯ್ತು. ಹೆತ್ತ ತಾಯಿ ಅನ್ನ ಕೊಟ್ಟೆ ದೊರೆ ಸುಮ್ಮನಿಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದರೆ ತಾಯಿ ನಿನ್ನನ್ನು ಕಂಡಾಗ ಅದೆಲ್ಲವೂ ಆಗಿ ಹೋಯ್ತಂತ ಹೇಳಿದ್ರೆ ಅದರ ಮೂಲ ಸ್ವರೂಪವೇ ನೀನೆಂಬುದು ಸ್ಪಷ್ಟ. ಲೋಕಕ್ಕೆ ತಾಯಿಯಾದವಳು ನಾನು. ಅಮ್ಮ ನಾನು ಶೋಣಿತಾ ವರ್ಣ. ಯಾರು? ನಾನು. ಹೆಸರು? ರಕ್ತಬೀಜ. ಅಮ್ಮ ಹೌದು. ಒಡೆಯ? ಒಡೆಯ ಸಂಬಂಧ ಏನಾದ್ರೂ ಉಂಟ? ಮತ್ತ ಏನು? ಅವ ಮಾವ ನಾನು ಅಡಿಯ ಕೆಲಸ. ಅವ ಅರಸ ನಾನು ಬಂದೆ. ಬಂದ ಉದ್ದೇಶ? ಉದ್ದೇಶ ಚಂದಮ್ಮ ನಿನ್ನ ಇರುವಂತಿದ್ದ ನಮ್ಮದರ ಶುಂಭ ಸಾಣುರಾಗನ್ನ ಬಯಸಿದ್ರೆ ನೀನು ಚೂಣಿಯನ್ನು ಬಯಸಿದ್ರೆ ಆ ವಿಷಯ ಅದೇ. ಅಮ್ಮ ಶುಂಭ ದಾನವ ಬಯಸಿದವೆ ನೀನು ಒಳ್ಳೆ ಅಂತ ಹೇಳಿಬಿಟ್ಟೆ. ಅವರಿಗೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಪಾಪಿ ಮಗ. ಅತ್ಯುನ್ನತಿ ಪರಮ ಹೇಳಿ. ಆದ್ದರಿಂದ ಸುಮ್ಮನ ಸಾಮಾನ್ಯ ವ್ಯಕ್ತಿಯಲ್ಲ, ಈಗ ಶಕ್ತಿ ಆಗಿ ಬೆಳೆತಾಳೆ. ಎಂತ ಶಕ್ತಿ? ಯಾಕೋದೇವ ಶುಂಭ ದಾನವರ ಆಧಾರ ಸ್ತಂಭ. ಅಮ್ಮ ಚಾರು ಚತುರ್ದಶ ಗುಣಗಳಲ್ಲಿ ತನ್ನದೇ ಆದಂತಹ ಅಧಿಕಾರ, ನಕ್ಷತ್ರಗಳಲ್ಲಿ ವಾಸ, ದೇವತೆಗಳ ಮಂತ್ರ ಹೇಳ್ಬೋದು. ಓಹೋ. ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗದ್ದಿಗೆ ಸರಸಿಸತ್ವವನ್ನು ತೊಡಸುವಂತೆ ಕುಳಿತುಕೊಳ್ಳಬಲ್ಲಂತಹ ವ್ಯಕ್ತಿತ್ವ ಆತನ. ಅವನನ್ನು ಒಲ್ಲೆ ಅನ್ಬೇಕಾದ್ರೆ ನೀನೆ ಶುಂಭನಾಗಲಿ ನಿಶುಂಭನಾಗಲಿ ಸಾಕ್ಷಾತ್ ಶುಂಭೇ. ಈಗ ನಿನಗೆ ಸೋಮನಾಥೇಶ್ವರನ ಅಗತ್ಯ ಇದ್ರೆ ನೀನು ಇಲ್ಲಿ ಇಲ್ಲ, ಕೈಲಾಸಕ್ಕೆ ಹೋಗಬೇಕು. ಅದನ್ನು ಬಿಟ್ಟು ಇಲ್ಲಿಗೆ ಬಂದಿದ್ರೆ ಅರ್ಥವೇನು? ನಿನ್ನ ಉದ್ದೇಶವೇ ಬೇರೆ. ಈಗ ಸಂಸಾರ ಮಾಡುವಂತ ಹೆಣ್ಣಿಗೆ ಸಂಗರದ ಅನಿವಾರ್ಯತೆ ಉಂಟ? ಹುಡುಗ ಸರಿದ್ದನಿಲ್ಲ ಅಂತ ನೋಡ್ಬೇಕಲ್ಲ. ಸಂಗರವೇ ಬದ್ಧವಾದ್ರೆ ನಿನಗೆ ಮದುವೆ ಮಂತ ಪಣೆ ಹಾಕಿ ಎಲ್ಲ ಅಯೋಮಯವಾದಂತ ಸ್ಥಿತಿ. ಏನೇ ಆಗಲಿ ಸುಮ್ಮನ ಹಾಳಾಗಿ ಬಂದಿದ್ದೇನೆ. ಏನಾಗಬೇಕು? ಅಮ್ಮವರ ಏಳಿಗೆ ನನಗೆ ಮುಖ್ಯ ಧ್ಯೇಯ. ಸರಿ, ಒಪ್ಪ ಮಾಡಿದಂತಹ ತಪ್ಪಿಗಾಗಿ ಎಲ್ಲರನ್ನು ಕೊಲ್ಲುವುದು ಸೂಕ್ತವಲ್ಲ. ನೋಡಿ ಇವರೆಲ್ಲ ಯಾರು? ಯಾರು? ನಮ್ಮ ಒಂದಿನ ಕುಟುಂಬದವರ. ಮತ್ತೆ ಇವರೆಲ್ಲ ಬಂದದ್ದು ಸೊಕ್ಕಿನಿಂದಲ್ಲ, ಮತ್ತೆ ಸ್ವಾಭಿಮಾನದಿಂದ. ತಲೆ ಆಡಿಸಿದ್ದರೆ ಗೊತ್ತಾಯ್ತು. ಕೈಗೊಂಡಂತಹ ರಣ ಮಾರಿ ದೇವತೆ ಅವತನಕ್ಕಲ್ಲ, ಮಹಾಲಕ್ಷ್ಮಿಯಾದಂತಹ ನಿನ್ನನ್ನು. ಸರಿ, ನಿನ್ನ ಆಗಮನಕ್ಕಾಗಿ ಆತನ ಬಂಗಾರದ ಪಲ್ಲಕ್ಕಿ ತಂದಿದ್ದೇನೆ, ಹೆಗಲು ಕೊಡ್ತೇನೆ, ಭಜನೆ ಮಾಡ್ತಾರೆ. ರಕ್ತ ಬೀಜ, ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ, ಭಕ್ತಿಯಿಂದ ಪಾದ ಪೂಜೆಯನ್ನು ಮಾಡಿದೆ, ಸಂತೋಷ ಭರಿತಳಾದೆ. ಆದ್ರೆ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ, ನಿನ್ನನ್ನು ಹುಮ್ಮನನ್ನ ಬೇಕು, ಪ್ರಾಜ್ಞನನ್ನ ಬೇಕು? ಮಾಮರಪ್ಪ ಬೇಕಂತ ಮಲ್ಲಿಗೆ ಬಳ್ಳಿ ಎಂದು ಹೊಂಗಾರ ಮರ ಅಪ್ಪಿದರೆ ಏನು ಪ್ರಯೋಜನ ಉಂಟು ಹೇಳು? ಗಂಧದ ಮರ ನೀರಿಗೆ ಹಾಕಿದರೆ ನಾರುವುದಿಲ್ಲ ಮಗನೇ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು, ನಿನ್ನ ಹುಡಿ ಯಾಕೆ ಬರಲಿಲ್ಲ? ಎಲ್ಲದಕ್ಕೂ ಚಕ್ರವರ್ತಿ ಆದವನೇ ಬರಬೇಕೆಂಬಂತ ನಿಯಮವೇನಿಲ್ಲ. ಸಾವಿರುವ ಶುಂಭನಿಗೆ ಎಷ್ಟು ಅಹಂಕಾರವಿದ್ದಾರೆ? ಸಾವಿರದ ಒಂದ ನನಗೆ ಎಷ್ಟು ಗರ್ವ ಬೇಡ ಹೇಳು. ಸಾವಿರದಲ್ಲಿ ಸೇರುವಂತಹ ಹಂಬಲ ಉಂಟು ನಮಗೆ. ಪಣದ ವಿಚಾರ ಅರಿತು ನಿನ್ನ ಬಳಿ ದುರಕ್ಕಾಗಿ ಬರಬೇಕಿತ್ತು. ಅದರ ಮೊದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಗೆ ಅರಮನೆ ಬಳಿ ಕುಳಿತುಕೊಂಡಿದ್ದಾರಲ್ಲ ನಿನ್ನ ಬಡಿಯ ರಬ್ಬ ಸಂಡ ಹೊಗಳುವ ನೀರು.
ಬರಾವ ಇದ್ದು ಅಮ್ಮ ದೀಪಾಯ ಸುತ್ತಿಗೆ ಬಳಸಿ ಮನೆಯರ ಪಡೆದುಕೊಂಡ ಬತ್ತಾಯಿಗೆ ನನ್ಮಂತೇಳಿ ಪತ್ತಪ್ಪ ಜೋಗರು ಏಕರಾಶ್ರಂತ ತಪ್ಪಿ ರಕ್ತೇಶ್ವರ ನೆನಪಿಕೊಂಡರು ಆಕಾಶ ಮುಡಿಯ ಭೂಮಿಗೆ ಉಂಡೆ ಮಣ್ಮಿಂಟು ಮಣಿಮಂಚೋಡು ಉಂಡೆ ಮಣಿಮಂಚೋಡು ಪತ್ರ ವಾಕ್ಯೋಡು ಉಂಡೆ ನಾಗಬೆಂಬೆರ ಚಿತ್ತ ಮತ್ತೊಂಡೆ ಅಪ್ಪಿ ಉಳ್ಳಾವಿಗೆ ನೆನಪಿಕೆ ಮಲ್ತೊಂಡೆ ಗ್ರಾಮದೇವರಿಗೆ ಒಂದನ್ನು ಮಲ್ತೊಂಡೆ ಅಪ್ಪಿ ಬೆಚ್ಚಿನ ಭಾರತ ಬೆಟ್ಟು ಮೋಜು ಕಡೆಗಳಿಗೆ ಉಂಡಾವುಂಡೆ ಉಂಡಾಯ ದೇವರಿಗೆ ಅಮೃತದ ಸರಂಬಿಕೆ ರೆಂಡು ಭಾಗವತರೆ ಅಮೃತಗಳಿಗೆ ಎಟ್ಟೆ ಮದಿಪ್ಪು ಎಟ್ಟೆ ಮದಿಪ್ಪು ಕಿಶನು ಕರಡು ಬಾಯಿಗೆ ಪಾಟ್ಲ ಅಮೃತರು ನಮ್ಮ ಸಂಸಾರ ಮಂದಿರ ನುಡಿಯತ್ತೆ ಅವಳು ಪುಣ್ಯ ಮಠ ಕುಂದಿನ ಕಡೆ ಮಾತ್ರ ಅಷ್ಟೊಡ್ ರಕ್ಕೊಂದು ತೆಗ್ಲೆ ತೂರ ಸಿಕ್ಕಂದು ಸುಖ ಚಿಕ್ಕಳನ್ನ ಅಹಂಕಾರ ಪಡೆಯ ಕಷ್ಟ ಬಂದಾಗ ಕರುಣಿರ್ಗಿಡಿಂದ ಅಪ್ಪನ ಕಾರ ಮುಂದೆ ಬರ್ಪ ರೈತನ್ನ ಕನ್ನಗ ಜಾಗೃತ ಮಾಡ್ಕೊಂಡು ಈಶ್ವರ್ಗೋಗೆ ಸೇವಾ ಕರ್ತನೆ ಪ್ರೇಮ ವಿಠಲ ಶೆಟ್ಟಿ ಬಕ್ಕ ಜೋಕುಲು ಇಲ್ಲ ಬಕ್ಕಲು ಚಡುಕೆಂಜಿಲ ಇನ್ನಿತ ದಿನೊಟ್ಟು ಭಕ್ತಿಡು ಪೊರ್ಲುಡು ಗೌಜಿಲು ಅಪ್ಪಯ್ಯ ಕೊರನಂಚಿನ ಸೇವೆ ಐತೊಟ್ಟು ಬಾಜಿಲಾದ ಬತ್ತಿನ ಗೊಂಜಿ ತಕ್ಕರ ನೀರು ಬಡದ ಬತ್ತಿನ ಗೊಂಜಿ ಪುಂಡಿ ಉಪ್ಪು ಬಂದು ಲೆಕ್ಕ ಅನ್ನದಾನ ಸೇವೆ ಅಂದ ಅಕ್ಕಳು ಕೊರನಂಚಿನ ಸೇವೆನೆ ಅಪ್ಪೆ ಸ್ವೀಕಾರ ಮಂತೊಂದಿರು ನನಮಿತ್ತು ಗ್ರಹಿಸಿದ ಭಕ್ತಿಡು ಅಪ್ಪಿನ ನಮ್ಮೊಂದು ಬತ್ತಿರುನ ಅಂಡ ಅಕ್ಕ ಮಂತ್ರಂಚಿನ ಗುಲಸಿಲಾವಡು ಸಾಂತನ ಕನ್ಯಕೈ ಕಂಜರಾವಡು ಕಲ್ಪನ ವಿದ್ಯುಡಾವಡು ಮಲ್ಪನ ಉದ್ಯೋಗಡಾವಡು ವಾತರ್ಗಳ ದೋಷಪರ್ತನಕ್ಕೆ ಪತ್ತೆ ಒಂದಕ್ಕೆ ಪತ್ತೆ ಪತ್ತೆಕ್ಕೆ ನೂದು ನೂದಕ್ಕೆ ಸಾರ ಅಂದ ಉತ್ಪತ್ತಿ ಮಂತ್ರ ಕೊಡ್ದು ಅಪ್ಪಿ ಉತ್ತರೋತ್ತರ ಅಭಿವೃದ್ಧಿ ಮಂತ್ರ ಕೊಡ್ಬೇಕು ಸೇರಿಗಾರಲೇ ಅಪ್ಪೆ ಶಾರದಾದೇವಿ ಒಂದು ಗುರುನಂಚಿನ ಕಲೆ ಕಲೆನ ನಂಬುದು ಬದುಕುನಕ್ಕಳು ನಮ್ಮ ನಮ್ಮನ್ನ ನಂಬುದು ಬದುಕುನಕ್ಕಳು ಇಲ್ಲದಕ್ಕಳು ನಂಬಿನಕ್ಕಳಿಗೆ ಇಂಬು ಕರ್ಪಣಿನ ಶಕ್ತಿ ಕಣ್ಣಿಗೆ ತೋಚಿದ್ರೆ ಅಪ್ಪ ದುರ್ಗಾ ಪರಮೇಶ್ವರಿ ಅಪ್ಪ ದುರ್ಗಾ ಪರಮೇಶ್ವರ ನಮ್ಮೊಂದು ಬಲ ವಿರಿಸಾಯ ಭಾಗವತರೇ ಅಪ್ಪಿನ ಸೇವೆ ಬೇಗುಡು ಭಕ್ತರು ಭಕ್ತರು ಬಾರಿ ಪೊರ್ಲುಡು ಅಪ್ಪಿನ ಸೇವೆನ ಮಲ್ತಾರೆ ನನ್ನ ಮಿತ್ರ ಹೆಚ್ಚಿನ ಭಕ್ತರು ಅಪ್ಪಿನ ಸೇವೆನ ಮಲ್ತಂದು ಬರ್ತಾರ ಅಂಡ ಅಪ್ಪ ದುರ್ಗಾ ಪರಮೇಶ್ವರಿ ಕೀರ್ತಿ ಬರುವ ದುರ್ಗಾಪರಮೇಶ್ವರನ ಸೇವೆ ಭಕ್ತಿರ ಪೊರ್ಲುಡು ಗೌಜಿಡು ಅಪ್ಪಿ ಸೇವೆಯನ್ನು ಮಲ್ತಾರೆ ನನ್ನ ಮೆಚ್ಚಿನ ರಂಜನ ಭಕ್ತಿ ಅಪ್ಪನ ನಮ್ಮದು ಬರ್ತಿರಂದ ಅಪ್ಪ ದುರ್ಗಾ ಪರಮೇಶ್ವರಿ ಕಾದನ್ ಬರ್ತಾರೆ ಅಮೃತಗಳಿಗೆ ಬರುವುದು ವಿಷಗಳಿಗೆ ಬರುವುದು ಉಪಯೋಗ ಮಾಡಿದ ಉರುಗಲು ಪಾಪನ ಚಿನ ಕೊಟ್ಟು ಅಮೃತಗಳು ಲಾಯನಚಿನ ದೈವ ಯಾನು ನನ್ನ ಸೇವೆ ಅಂತೂ ಮತ್ತು ಜನ ಮತ್ತು ಸೇರಿದ್ದೆ ಈ ತೆರೆ ಕೆಲವೇ ತಕ್ಕೊಂದು ಇಲ್ಲಡೆ ಬಹುದು ಜೈ ಕೆಲವೇರು ಮಕ್ಕಳು ಅಕ್ಕದ ಮಕ್ಕಳು ಅಪ್ಪ ಮುಗ್ಗುನಿ ಅಂಕಡಿ ಅಪ್ಪ ಇಲ್ಲಡೆ ಒಪ್ಪನ್ನು ಕಾಕೊಂದಿರ್ಲೇರು ಅಕ್ಕಳು ಇಲ್ಲೂ ಸೇರ್ತಲ್ವೇ ಇದನ್ನ ನರ್ಕುಂದನೆ ಆಸರ ಉಂಟು ಅಂತ ಉಪರಿ ಭಾಗವತರೆ ಅವಂಜಿ ಬಿಡದೆ ಅಪ್ಪಜೆ ತಂದು ಬೋಡೆಲ್ಲ ಭಾಗವತರೆ ಆಸರ ಗೆತ್ತನು ಅಗ್ನಿಶೇವೆ ಮಾಡ್ತಾನ ಸಂಸ್ಕೃತ
ಚಂಡ ಮುಂಡರ ಶಿರವನ್ನು ಚಂಡಾರ್ಧಕ್ಕೆ ಮಹಾಕಾಳಿಯಾದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿ ಆದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರ್ಶುಭ್ರ ಶಿರವನ್ನೇ ಚಂಡೋಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೆ ಎಲ್ಲ ಪಾದಮಗ್ರ ಸ್ವರ್ಗವನ್ನು ಯಾರು ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಿಸಿಕೊಳ್ಳು ನಾನಲ್ಲ. ದ್ವಾಪರ ಯುಗದಲ್ಲಿ ಧರಿಯ ಧರ್ಮ ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭ ನಮಾಜ್ಞ ಅಂತ ಅರುಣಾಸುರ ನನ್ನಲ್ಲಿ ಓಡಿ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯನನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾಮಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳ ರಂಗನಾಯಕ ರಾಜೀವನೋ